ನಮಸ್ಕಾರ ಸ್ನೇಹಿತರೆ ಎಲ್ಲರಿಗೂ ಸ್ಟಡಿಯಾಸ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಸ್ನೇಹಿತರೆ ಇಂದಿನ ನೋಡಿದರೆ ನಾವು ಏಪ್ರಿಲ್ ಎಂಟರ ಕರೆಂಟ್ ಅಫ್ಯರ್ಸ್ನ ಹಿಂಸಕ ರೂಪದಲ್ಲಿ ಚರ್ಚೆ ಮಾಡ್ತಾ ಹೋಗೋಣ ಚರ್ಚೆ ಮಾಡೋಕ್ಕಿಂತ ಮುಂಚಿತವಾಗಿ ಯಾರು ನಮ್ಮ ಚಾನಲ್ಗೆ ಹೊಸ ಬರಗಿದ್ರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಮತ್ತು ಬೆಲೈಕನ್ ಕ್ಲಿಕ್ ಮಾಡಿ ಬಿಕಾಸ್ ನಾವು ವಿಡಿಯೋ ಮಾಡೋಕೆ ನಿಮ್ಗೆ ಬೇಗ ನೋಟಿಫಿಕೇಶನ್ ಬರುತ್ತೆ ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚಿತವಾಗಿ ಒಂದು ಸ್ಮಾಲ್ ಅನೌನ್ಸ್ಮೆಂಟ್ ಇದೆ ಏನು ಅನೌನ್ಸ್ಮೆಂಟ್ ಅಂದ್ರೆ ಸುಮಾರು ಜನ ನಮಗೆ ಟೆಕ್ಸ್ಟ್ ಮಾಡಿಬಿಟ್ಟು ಕರೆ ಮಾಡಿಬಿಟ್ಟು ಸರ್ ಪಾರ್ಟ್ ಟು ಮ್ಯಾಗ್ಝೀನ್ ಮಾರ್ಚ್ ಬಂತದ್ದು ರೆಡಿ ಆಯ್ತು ಅಂತ ಪ್ರಶ್ನೆ ಕೇಳ್ತಾ ಇದ್ರು ಸ್ನೇಹಿತರೆ ಪಾರ್ಟ್ ಟು ಮ್ಯಾಗ್ಝೀನ್ ರೆಡಿ ಆಗಿರುವಂತದ್ದು ಅದರ ಒಂದು ಡೆಮೋ ನಾನು ಇಲ್ಲಿ ತೋರಿಸ್ತಾ ಇದೆ ನೋಡಿ ಇದು ಒಂದು ನಮ್ಮ ಮ್ಯಾಗ್ಜೀನ್ ಫ್ರಂಟ್ ಪೇಜ್ ಆಗಿರುವಂತದ್ದು ಒಂದು ಕಡೆ ರಿಲೇಟೆಡ್ ಫಿಗರ್ಸ್ ರಿಲೇಟೆಡ್ ಎಕ್ಸ್ಪ್ಲನೇಷನ್ ಕೂಡ ಕೊಟ್ಟಿದೀವಿ ನಾವು ಯಾವ ತರ ವಿಡಿಯೋದಲ್ಲಿ ಕ್ವಾಲಿಟಿ ಮೇಂಟೈನ್ ಮಾಡಿದೀವಿ ಅದೇ ತರನಾಗಿ ಇದರಲ್ಲಿ ಕ್ವಾಲಿಟಿ ಮೇಂಟೈನ್ ಮಾಡಿದೀವಿ ಅದನಂತರದಲ್ಲಿ ಡಿಟೇಲ್ಡ್ ಆದಂತ ಎಕ್ಸ್ಪ್ಲನೇಷನ್ ಕೂಡ ಕೊಟ್ಟಿದ್ದೀವಿ ಇವುಗಳನ್ನು ಎಲ್ಲ ಓದ್ಬಿಟ್ಟು ನೀವು ಪ್ರಾಕ್ಟೀಸ್ ಮಾಡೋಕ್ಕೆ ಸುಮಾರು ನೂರರಿಂದ ನೂರ ಐವತ್ತು ಎಂ ಸಿ ಕ್ಯೂ ಕೂಡ ಕೆಳಗಡೆ ಕೊಟ್ಟಿದ್ದೀವಿ ಹಾಗಾದ್ರೆ ಯಾವ ತರ ನೀವು ಈ ಒಂದು ಮ್ಯಾಗ್ಝೀನ್ ಪಡೆದುಕೊಳ್ಬೇಕಂದ್ರೆ ನೋಡ್ರಿ ಇಲ್ಲಿ ನಂಬರ್ ಕೊಟ್ಟಿದ್ವಿ ನಾವು ಈ ಒಂದು ನಂಬರ್ಗೆ ನೀವು ಪೇ ಮಾಡಿದನ್ನು ಸ್ಕ್ರೀನ್ಶಾಟ್ ಅನ್ನು ಕಳಿಸುವ ಮೂಲಕ ಪಡೆದುಕೊಳ್ಳಬಹುದು ಆದ್ರೆ ಎಷ್ಟಾಗುತ್ತೆ ನಿಮ್ಮ ಅಮೌಂಟ್ ಅಂದ್ರೆ ಫಾರ್ ಫಿಫ್ಟೀನ್ ಡೇಸ್ ಕೊಟ್ಟಿದ್ದಾರೆ ನೋಡ್ರಿ ಎಷ್ಟು ಟ್ವೆಂಟಿ ಆಗುತ್ತೆ ಫಾರ್ ಒನ್ ಮಂತ್ ಕೊಟ್ಟಿದ್ದಾರೆ ಫೋರ್ಟಿ ಆಗುತ್ತೆ ಜಾನ್ ಟೂ ತೌಸಂಡ್ ಟ್ವೆಂಟಿ ನೋಡ್ಕೊಂಡು ಮಾರ್ಚ್ ಫುಲ್ ಮಂತ್ವರೆಗೆ ಎಷ್ಟಾಗುತ್ತೆ ಸಿಕ್ಸ್ ಟ್ವೆಂಟಿ ಆಗುತ್ತೆ ಆಮೇಲೆ ಡಿಸೆಂಬರ್ ಟೂ ತೌಸಂಡ್ ಟ್ವೆಂಟಿ ಒನ್ ಹಿಡ್ಕೊಂಡು ಮಾರ್ಚ್ ಫುಲ್ಲು ಟೂ ತೌಸಂಡ್ ಟ್ವೆಂಟಿ ತ್ರೀವರೆಗೆ ಎಷ್ಟಾಗುತ್ತೆ ಸಿಕ್ಸ್ ಟ್ವೆಂಟಿ ರೂಪಾಯಿ ಆಗುತ್ತೆ ನೀವು ಇದನ್ನು ಫೋನ್ ಪೇ ಮಾಡ್ಬೋದು ಅಥವಾ ಗೂಗಲ್ ಪೇ ಮಾಡ್ಬೋದು ಅಥವಾ ಪೇ ಟಿ ಎಂ ಮಾಡ್ಬೋದು ಅಥವಾ ಭೀಮಿ ಪೇ ಮೂಲಕ ಕೂಡ ನೀವು ಪೇ ಮಾಡ್ಬೋದು ಪೇ ಮಾಡಿದ ಸ್ಕ್ರೀನ್ಶಾಟ್ ಕಳಿಸುವ ಮೂಲಕ ನಮ್ಮ ಪಿ ಡಿ ಎಫ್ ಫಾರ್ಮೆಟ್ ನೋಟ್ಸ್ಗಳನ್ನು ಪಡೆದುಕೊಳ್ಬೋದು ನೋಡ್ರಿ ಇವತ್ತಿನ ಒಂದು ಕರೆಂಟ್ ಅಪೇರ್ಸನ್ನು ನಾವು ಸ್ಟಾರ್ಟ್ ಮಾಡ್ತೋಣ ಮೊದಲನೇ ಪ್ರಶ್ನೆ ಏನು ಅಂತ ಕೇಳಿದಾರೆ ನೋಡ್ರಿ ಇತ್ತೀಚೆಗೆ ಯಾವ ರಾಷ್ಟ್ರೀಯ ಉದ್ಯಾನವನದಲ್ಲಿ ಗಜ ಉತ್ಸವವನ್ನು ಆರಂಭಿಸಲಾಯಿತು ಅಂತ ಪ್ರಶ್ನೆ ಕೇಳಿದ್ದಾರೆ ಇದಕ್ಕೆ ಸರಿಯಾದ ಉತ್ತರ ಎರಡನೇ ಆಪ್ಷನ್ ಕಾಚಿರಂಗ ರಾಷ್ಟ್ರೀಯ ಉದ್ಯಾನವನ ನೋಡ್ರಿ ಈ ಒಂದು ಆನೆ ಯೋಜನೆ ಆನೆ ಯೋಜನೆಯನ್ನು ಭಾರತದಲ್ಲಿ ಜಾರಿಗೆ ತಂದು ಐವತ್ತು ವರ್ಷಗಳು ಕಂಪ್ಲೀಟ್ ಆಗಿದ್ದರಿಂದಾಗಿ ಇದರ ಒಂದು ಸವಿ ನೆನಪಿಗೆ ನಾವು ಅಸ್ಸಾಂನ ಕಂಡದ ಅಸ್ಸಾಂದಲ್ಲಿ ಕಂಡು ಬರುವಂತಹ ಕಾಜಿರಂಗ ರಾಷ್ಟ್ರೀಯ ಉದ್ಯಾನವನದಲ್ಲಿ ದ್ರೌಪದಿ ಮುರ್ಮಾ ಅವರು ಒಂದು ಗಜಾ ಉತ್ಸವಕ್ಕೆ ಚಾಲನೆಯನ್ನು ನೀಡಿರುವಂಥದ್ದು ಸೊ ಆದ್ದರಿಂದಾಗಿ ಈ ಒಂದು ಆರ್ಟಿಕಲ್ ನ್ಯೂಸ್ ಪೇಪರ್ ಅಲ್ಲಿ ಕಾಣಿಸಿಕೊಂಡಿತ್ತು ಇದರ ರಿಲೇಟೆಡ್ ನಾವು ಕೂಡ ಪ್ರಶ್ನೆಗಳನ್ನು ಕೂಡ ಎಸ್ ಇದರ ಬಗ್ಗೆ ನಾವು ಸವಿಸ್ತಾರವಾಗಿ ಡಿಸ್ಕಶನ್ ಮಾಡ್ತಾ ನೋಡ್ರಿ ಆನೆ ಯೋಜನೆಯ ಮೂವತ್ತು ವರ್ಷಗಳನ್ನು ಪೂರೈಸಿದ ಹಿನ್ನೆಲೆಯಲ್ಲಿ ಅಸ್ಸಾಂನ ಕಾಜಿರಂಗಾ ರಾಷ್ಟ್ರೀಯ ಉದ್ಯಾನವನದಲ್ಲಿ ರಾಷ್ಟ್ರಪತಿ ದ್ರೌಪದಿ ಮುರ್ಮಾ ಅವರು ಗಜ ಉತ್ಸವವನ್ನು ಉದ್ಘಾಟನೆ ಮಾಡಿರುವಂಥದ್ದು ಭಾರತದಲ್ಲಿ ಆನೆಗಳ ಸಂರಕ್ಷಣೆಗಾಗಿ ಸಾವಿರದ ಒಂಬೈನೂರ ತೊಂಬತ್ತೆರಡರಲ್ಲಿ ಆನೆ ಯೋಜನೆಯನ್ನು ಪ್ರಾರಂಭ ಮಾಡಲಾಗಿದೆ ನಿಮ್ಮ ಎಕ್ಸಾಮ್ ಗಳಿಗೆ ಪ್ರಶ್ನೆ ಕೇಳಬಹುದು ಆನೆ ಯೋಜನೆ ಅಥವಾ ಪ್ರಾಜೆಕ್ಟ್ ಎಲಿಫೆಂಟ್ ಅನ್ನು ಯಾವಾಗ ಪ್ರಾರಂಭ ಮಾಡಲಾಯ್ತಂದ್ರ ಸಾವಿರದ ಒಂಬೈನೂರ ತೊಂಬತ್ತೆರಡರಲ್ಲಿ ಪ್ರಾರಂಭ ಮಾಡಲಾಗಿರುವ ಈ ಒಂದು ಯೋಜನೆ ಜಾರಿಗೆ ತಂದು ಬಿಟ್ಟು ಮೂವತ್ತು ವರ್ಷಗಳ ಕಂಪ್ಲೀಟ್ ಆಗೋದರಿಂದಾಗಿ ಇತ್ತೀಚೆಗೆ ಗಜ ಉತ್ಸವವನ್ನು ಅಸ್ಸಾಂನ ಕಾಜಿರಂಗ ರಾಷ್ಟ್ರೀಯ ಉದ್ಯಾನದಲ್ಲಿ ಪ್ರಾರಂಭ ಮಾಡಲಾಗಿರುವಂಥದ್ದು ಸಾವಿರದ ಒಂಬೈನೂರ ಎಪ್ಪತ್ತೆರಡರ ವನ್ಯಜೀವಿ ಸಂರಕ್ಷಣಾ ಕಾಯ್ದೆದ ಕಾಯ್ದೆಯ ಶೆಡ್ಯೂಲ್ ಒಂದರ ಅಡಿಯಲ್ಲಿ ಸಂರಕ್ಷಣೆಯನ್ನು ನೀಡಲಾಗ್ತಾ ಇರುವಂಥದ್ದು ಅಂದರೆ ವೈಲ್ಡ್ ಲೈಫ್ ಪ್ರೊಟೆಕ್ಷನ್ ಆಕ್ಟ್ ಜಾರಿಗೆ ಬಂದಿದ್ದು ಸಾವಿರದ ಒಂಬೈನೂರ ಎಪ್ಪತ್ತೆರಡರಲ್ಲಿ ಈ ಒಂದು ಆ್ಯಕ್ಟಿನ ಶೆಡ್ಯೂಲ್ ಒಂದರಲ್ಲಿ ಇವುಗಳನ್ನು ಸಂರಕ್ಷಣೆ ಮಾಡಲಾಗ್ತಾ ಇರುವಂತದ್ದು ಇನ್ನ ಯಾವ ರಾಜ್ಯದಲ್ಲಿ ಅತಿ ಹೆಚ್ಚುಗಳು ಆನೆಗಳು ಕಂಡು ಬರ್ತವಪ್ಪ ಅಂದ್ರ ಕರ್ನಾಟಕ ಅಂತ ಹೇಳ್ತೀವಿ ನಾವು ಅತಿ ಹೆಚ್ಚು ಆನೆಗಳು ಕಂಡು ಬರುವಂತ ರಾಜ್ಯ ಕರ್ನಾಟಕ ಇವತ್ತಿನ ಪ್ರಶ್ನೆ ತಮಿಳಿರಿ ಏನಂದ್ರ ಅತಿ ಹೆಚ್ಚು ಹುಲಿಗಳನ್ನು ಹೊಂದಿರುವಂತ ರಾಜ್ಯ ಯಾವುದು ನೋಡ್ರಿ ಪ್ರಶ್ನೆ ಕರೆಕ್ಟ್ ಆಗಿ ಕೇಳಿಸ್ಕೊಳ್ಳಿ ಅತಿ ಹೆಚ್ಚು ಹುಲಿಗಳನ್ನು ಹೊಂದಿರುವಂತ ರಾಜ್ಯ ಯಾವುದು ಈ ಒಂದು ಪ್ರಶ್ನೆಗೆ ಎಲ್ಲರೂ ಕಮೆಂಟ್ ಸೆಕ್ಷನ್ ಅಲ್ಲಿ ಉತ್ತರವನ್ನು ತಿಳಿಸಬೇಕು ನೋಡಿ ಭಾರತದಲ್ಲಿ ಅತಿ ಹೆಚ್ಚು ಆನೆ ಹೊಂದಿರುವಂತಹ ರಾಜ್ಯ ಯಾವ್ದಂದ್ರ ನಮ್ಮ ಹೆಮ್ಮೆಯ ಕರ್ನಾಟಕ ರಾಜ್ಯ ಏನ ಜಗತ್ತಿನ ಅತಿ ಹಿರಿಯ ಆನೆ ಯಾವ್ದಪ್ಪ ಅಂತಂದ್ರ ವಸ್ಸಲ್ಲ ಅನ್ನೋ ಒಂದು ಆನೆ ಈ ಆನೆಗೆ ನೂರು ವರ್ಷ ಕಂಪ್ಲೀಟ್ ಆಗಿರುವಂಥದ್ದು ಇದು ಎಲ್ಲಿ ಕಂಡು ಬರುತ್ತಂದ್ರ ಮಧ್ಯ ಪ್ರದೇಶ ರಾಜ್ಯದಲ್ಲಿ ಕಂಡು ಬರ್ತಾ ಇರುವಂಥದ್ದು ಏನ ಆನೆ ಇದೇನು ಹೇಳ್ತೀವಿ ನಾವು ಭಾರತದ ಒಂದು ಪಾರಂಪರಿಕ ಪ್ರಾಣಿ ಆಗಿರುವಂತ ನೋಡ್ರಿ ನೆಕ್ಸ್ಟ್ ನೋಡ್ತಾ ಹೋಗೋಣ ನೆಕ್ಸ್ಟ್ ಪ್ರಶ್ನೆ ಹೇಳ್ತೀವಿ ಅಂದ್ರ ಟೈಮ್ಸ್ ಮ್ಯಾಗ್ಝಿನ್ ಪಟ್ಟಿಯಲ್ಲಿ ಮೊದಲ ಸ್ಥಾನ ಪಡೆದ ವ್ಯಕ್ತಿ ಯಾರು ಅಂತ ಪ್ರಶ್ನೆ ಕೇಳಿದ್ದಾರೆ ಇದಕ್ಕೆ ಸರಿಯಾದ ಉತ್ತರ ಎರಡನೇ ಆಪ್ಷನ್ ಶಾರುಖ್ ಖಾನ್ ಹಾಗಾದ್ರೆ ಈ ಒಂದು ಪ್ರಶ್ನೆ ಯಾಕೆ ಕೇಳಲಾಗಿತ್ತು ಅಂದ್ರೆ ನಿಮ್ಮ ನ್ಯೂಸ್ ಪೇಪರ್ ಅಲ್ಲಿ ಆರ್ಟಿಕಲ್ ಕಾಣಿಸಿಕೊಂಡಿದೆ ನೋಡಿ ಟೈಮ್ ಹಂಡ್ರೆಡ್ ಜನಪ್ರಿಯ ಪಟ್ಟಿ ಶಾರುಖ್ ಖಾನ್ ನಂಬರ್ ಒನ್ ಅಂತ ಆರ್ಟಿಕಲ್ ನ್ಯೂಸ್ ಪೇಪರ್ ಅಲ್ಲಿ ಕಾಣಿಸಿಕೊಂಡಿದ್ವಿ ಇದ್ರ ಬಗ್ಗೆ ನಾವು ಸವಿಸ್ತಾರವಾಗಿ ಡಿಸ್ಕಶನ್ ಮಾಡ್ತೋಗೋಣ ನೋಡ್ರಿ ಅಮೆರಿಕ ಮೂಲದ ಟೈಮ್ಸ್ ಮ್ಯಾಗ್ಝಿನ್ ನಡೆಸಿದ ಟೈಮ್ ಹಂಡ್ರೆಡ್ ರೀಡರ್ ಸಮೀಕ್ಷೆ ಎರಡು ಸಾವಿರದ ಇಪ್ಪತ್ತ್ ಮೂರರ ಜನಪ್ರಿಯ ವ್ಯಕ್ತಿಗಳ ಪಟ್ಟಿಯಲ್ಲಿ ಖ್ಯಾತ ನಟ ಶಾರುಖ್ ಖಾನ್ ಅವರು ಮೊದಲ ಸ್ಥಾನವನ್ನು ಗಳಿಸಿರುವಂಥದ್ದು ತದನಂತರದಲ್ಲಿ ಟೈಮ್ ವಿಶ್ವದಾದ್ಯಂತ ತನ್ನ ಓದುಗರ ಮತಗಳ ಆಧಾರದ ಮೇಲೆ ನಡೆಸಿದ ಈ ಒಂದು ಸಮೀಕ್ಷೆಯ ಸಮೀಕ್ಷೆಯಲ್ಲಿ ಚುಲ ಚಲಾವಣೆಯಾದ ಒಟ್ಟು ಹನ್ನೆರಡು ಲಕ್ಷ ಮತಗಳಲ್ಲಿ ಶೇಕಡಾ ನಾಲ್ಕರಷ್ಟು ಮತಗಳನ್ನು ಗಳಿಸುವ ಮೂಲಕ ಶಾರುಖ್ ಖಾನ್ ಅವರು ಇದರಲ್ಲಿ ಅಗ್ರ ಸ್ಥಾನವನ್ನು ನಂತರದಲ್ಲಿ ಎರಡನೇ ಸ್ಥಾನ ಯಾರು ಪಡೆದುಕೊಂಡಿದ್ದಾರೆ ಅಂದ್ರೆ ಇರಾನ್ನ ಯುವತಿಯಾದಂಥ ಮೆಹಸಾ ಅಮೀನಿ ಅವರು ಇನ್ನು ಮೂರನೇ ಸ್ಥಾನದಲ್ಲಿ ಬ್ರಿಟನ್ನ ಪ್ರಿನ್ಸ್ ಹ್ಯಾರಿ ಮತ್ತು ಅವರ ಪತ್ನಿಯಾದಂಥ ಮೆಘನಾ ಮಾರ್ಕಲ್ ಅವರು ನಾಲ್ಕನೇ ಸ್ಥಾನವನ್ನು ಪಡೆದಿರುವಂಥದ್ದು ಇನ್ನು ಐದನೇ ಸ್ಥಾನ ಯಾರು ಪಡೆದುಕೊಂಡಿದ್ದಾರೆ ಲಿಯೋನಲ್ ಮೆಸ್ಸಿಯವರು ಇದರಲ್ಲಿ ಐದನೇ ಸ್ಥಾನವನ್ನು ಪಡೆದುಕೊಂಡಿರುವಂಥದ್ದು ಅರ್ಜೆಂಟೀನಾ ತಂಡಕ್ಕೆ ಇವರು ಸಂಬಂಧಪಟ್ಟಿರುವಂಥರು ನೋಡ್ರಿ ನೆಕ್ಸ್ಟ್ ನೋಡ್ತಾ ನೆಕ್ಸ್ಟ್ ಪ್ರಶ್ನೆ ಏನಂತಂದ್ರೆ ವಿಶ್ವ ಆರೋಗ್ಯ ದಿನವನ್ನು ಯಾವಾಗ ಆಚರಿಸಲಾಗುತ್ತದೆ ಅಂತ ಪ್ರಶ್ನೆ ಕೇಳಿದ್ದಾರೆ ಸರಿಯಾದ ಉತ್ತರ ಎರಡನೇ ಆಪ್ಷನ್ ಏಪ್ರಿಲ್ ಏಳರಂದು ಹಾಗಾದ್ರೆ ನಾವು ಏಪ್ರಿಲ್ ಏಳರಂದೇ ಯಾಕೆ ಆಚರಣೆ ಮಾಡ್ತೀವಿ ಇನ್ನು ಈ ಒಂದು ವಿಶ್ವ ಆರೋಗ್ಯ ದಿನವನ್ನು ನಾವು ಮೊಟ್ಟ ಮೊದಲ ಬಾರಿಗೆ ಯಾವಾಗ ಸೆಲೆಬ್ರೇಟ್ ಮಾಡಿದ್ದೀವಿ ಇನ್ನು ಎರಡ್ ಸಾವಿರದ ಇಪ್ಪತ್ತ್ ಮೂರರ ವಿಶ್ವ ಆರೋಗ್ಯ ದಿನದ ಥೀಮ್ ಏನಾಗಿತ್ತು ಈ ತರ ನಮ್ಮ ಎಕ್ಸಾಮ್ಗಳಿಗೆ ಗಳಿಗೆ ಪ್ರಶ್ನೆಗಳನ್ನು ಕೇಳಬಹುದು ಎಸ್ ಇದರ ಬಗ್ಗೆ ನಾವು ಸವಿಸ್ತಾರವಾಗಿ ಡಿಸ್ಕಶನ್ ಮಾಡ್ತಾ ಹೋಗೋಣ ನೋಡ್ರಿ ವಿಶ್ವಸಂಸ್ಥೆ ವಿಶ್ವ ಆರೋಗ್ಯ ದಿನವನ್ನು ವಾರ್ಷಿಕವಾಗಿ ಪ್ರಪಂಚದಾದ್ಯಂತ ಏಪ್ರಿಲ್ ಏಳರಂದು ಆಚರಣೆ ಮಾಡಲಾಗುತ್ತದೆ ಆದ್ರೆ ಯಾಕೆ ನಾವು ಆಚರಣೆ ಮಾಡ್ತೀವಿ ಅಂದ್ರೆ ಜನರಿಗೆ ಕಾಳಜಿಯ ನಿರ್ದಿಷ್ಟ ಆರೋಗ್ಯ ವಿಷಯದತ್ತ ಗಮನ ಸೆಳೆಯಲು ಇದನ್ನು ಆಚರಣೆ ಮಾಡಲಾಗುತ್ತೆ ಅಂದ್ರೆ ಆರೋಗ್ಯದ ಬಗ್ಗೆ ಎಷ್ಟೊಂದು ಮಹತ್ವ ಇದೆ ಪ್ರಪಂಚದಲ್ಲಿ ನೀವು ಏನಾದರೂ ಸಾಧಿಸಿ ಬಟ್ ಆರೋಗ್ಯವನ್ನು ಸರಿಯಾಗಿ ನಾವು ಇಟ್ಕೊಳ್ಳದೆ ಹೋದರೆ ಎಲ್ಲವನ್ನು ನಾವು ಗಳಿಸಿದು ವೇಸ್ಟ್ ಆಗಿ ಹೋಗುತ್ತೆ ದಾಟಿ ಈ ಒಂದು ಮಹತ್ವವಾದಂತಹ ಆರೋಗ್ಯದ ಬಗ್ಗೆ ಜನರಲ್ಲಿ ಒಂದು ಅರಿವನ್ನು ಮೂಡಿಸೋಕೋಸ್ಕರ ಪ್ರತಿ ವರ್ಷ ನಾವು ಏಪ್ರಿಲ್ ಏಳರಂದು ನಾವು ವಿಶ್ವ ಆರೋಗ್ಯ ದಿನವನ್ನು ನಾವು ಆಚರಣೆ ಮಾಡ್ತೀವಿ ಆದರೆ ಎರಡು ಸಾವಿರದ ಇಪ್ಪತ್ತ್ ಮೂರ ದೇಹ ವಾಕ್ಯ ಏನಾಗಿತ್ತು ಅಂದ್ರೆ ಹೆಲ್ತ್ ಫಾರ್ ಆಲ್ ಅಂತ ಹೇಳ್ತೀವಿ ಬಹಳ ಇಂಪಾರ್ಟೆಂಟ್ ಆಗುತ್ತೆ ನೋಡ್ರಿ ಎರಡು ಸಾವಿರದ ಇಪ್ಪತ್ತ್ ಮೂರರ ವಾಕ್ಯ ಏನು ಹೆಲ್ತ್ ಫಾರ್ ಆಲ್ ಅಂತ ಹೇಳ್ತೀವಿ ಎಲ್ಲರಿಗೂ ಆರೋಗ್ಯ ಅಂತ ಹೇಳ್ತೀವಿ ಕನ್ನಡದಲ್ಲಿ ಆದರೆ ನಾವು ಏಪ್ರಿಲ್ ಏಳರಂದೇ ಯಾಕೆ ನಾವು ಸೆಲೆಬ್ರೇಟ್ ಮಾಡ್ತೀವಿ ವಿಶ್ವ ಆರೋಗ್ಯ ದಿನವನ್ನು ಏಪ್ರಿಲ್ ಏಳರಂದೇ ಯಾಕೆ ಮಾಡ್ತೀವಿ ಅಂದ್ರೆ ನಾವು ವರ್ಲ್ಡ್ ಹೆಲ್ತ್ ಆರ್ಗ ವರ್ಲ್ಡ್ ಹೆಲ್ತ್ ಆರ್ಗನೈಜೇಷನ್ ಅಂದರೆ ಡಬ್ಲ್ಯೂ ಎಚ್ ಓ ವರ್ಲ್ಡ್ ಹೆಲ್ತ್ ಆರ್ಗನೈಜೇಷನ್ ಕನ್ನಡದಲ್ಲಿ ನಾವು ವಿಶ್ವ ಆರೋಗ್ಯ ಸಂಸ್ಥೆ ಅಂತ ಹೇಳ್ತೀವಿ ಈ ಒಂದು ಸಂಸ್ಥೆಯನ್ನು ಸಾವಿರದ ಒಂಬೈನೂರ ನಲವತ್ತೆಂಟು ಏಪ್ರಿಲ್ ಏಳರಂದು ನಾವು ಸ್ಥಾಪನೆ ಮಾಡಿದ್ದೀವಿ ಇದರ ಹಿನ್ನೆಲೆಯಲ್ಲಿ ನಾವು ಪ್ರತಿ ವರ್ಷ ಏಪ್ರಿಲ್ ಏಳರಂದು ಈ ಒಂದು ವಿಶ್ವ ಆರೋಗ್ಯ ದಿನವನ್ನು ಆಚರಣೆ ಮಾಡ್ತೀವಿ ತದನಂತರದಲ್ಲಿ ಮೊಟ್ಟ ಮೊದಲ ಬಾರಿಗೆ ವಿಶ್ವ ಆರೋಗ್ಯ ದಿನವನ್ನು ನಾವು ಯಾವಾಗ ಸೆಲೆಬ್ರೇಟ್ ಮಾಡಿದೀವಿ ಅಂದ್ರೆ ಸಾವಿರದ ಒಂಬೈನೂರ ಐವತ್ತು ಏಪ್ರಿಲ್ ಏಳರಂದು ಸೆಲೆಬ್ರೇಟ್ ಮಾಡಿರುವಂಥದ್ದು ಇನ್ನು ವಿಶ್ವ ಸಂಸ್ಥೆಯ ವಿಶ್ವ ಆರೋಗ್ಯ ಸಂಸ್ಥೆ ಇದರ ಬಗ್ಗೆ ನಾವು ಮಾತಾಡದಾಗಲಿ ಇದನ್ನು ಸ್ಥಾಪನೆ ಮಾಡಿದ ನಾನು ಈಗ ಹೇಳಿದ ನಿಮಗೆ ಸಾವಿರದ ಒಂಬೈನೂರ ನಲವತ್ತೆಂಟು ಏಪ್ರಿಲ್ ಏಳು ಅಂತ ತದನಂತರದಲ್ಲಿ ಇದರ ಕೇಂದ್ರ ಕಚೇರಿಯಲ್ಲಿ ಕಂಡು ಬರುತ್ತೆ ಅಂದ್ರೆ ಜೆನೇವಾದಲ್ಲಿ ಕಂಡು ಬರುತ್ತೆ ಹಾಗಂದ್ರೆ ಜೆನೇವೆಯಲ್ಲಿ ಕಂಡು ಬರುತ್ತೆ ಸ್ವಿಜರ್ಲ್ಯಾಂಡ್ ಕಂಡು ಬರುತ್ತೆ ಏನೋ ಪ್ರಸ್ತುತವಾಗಿ ವಿಶ್ವ ಆರೋಗ್ಯ ಸಂಸ್ಥೆಯ ಮಹಾ ನಿರ್ದೇಶಕರಾಗಿ ಕೆಲಸ ಯಾರು ಇದ್ದಾರೆ ಅಂದ್ರೆ ಡಾಕ್ಟರ್ ಟೆಡ್ರೋಸ್ ಅದಾನಮ್ ಅಂತ ನಾವು ಹೇಳ್ತೀವಿ ಇದನ್ನು ಕೂಡ ನಿಮ್ಮ ಎಕ್ಸಾಮ್ಗೆ ಗೆ ಇಂಪಾರ್ಟೆಂಟ್ ಆಗುತ್ತೆ ನೋಡ್ರಿ ನೆಕ್ಸ್ಟ್ ನೋಡ್ತಾ ನೆಕ್ಸ್ಟ್ ಪ್ರಶ್ನೆ ಏನತ್ತಂದ್ರ ಪ್ರಸ್ತುತ ರೆಪೋಧರ ಎಷ್ಟು ಅಂತ ಪ್ರಶ್ನೆ ಕೇಳಿದ್ದಾರೆ ಇದಕ್ಕೆ ಸರಿಯಾದ ಉತ್ತರ ಮೊದಲನೇ ಆಪ್ಷನ್ ಸಿಕ್ಸ್ ಪಾಯಿಂಟ್ ಫಿಫ್ಟಿ ಪರ್ಸೆಂಟೇಜ್ ಅಂತ ಹೇಳ್ತೀವಿ ಎಸ್ ಇದರ ಬಗ್ಗೆನು ಕೂಡ ನಾವು ಸವಿಸ್ತಾರವಾಗಿ ಡಿಸ್ಕಶನ್ ಮಾಡ್ತಾ ಹೋಗೋಣ ನೋಡ್ರಿ ಭಾರತೀಯ ರಿಸರ್ವ್ ಬ್ಯಾಂಕ್ ನ ಹಣಕಾಸು ನೀತಿ ಸಮಿತಿಯು ಹಣಕಾಸು ವರ್ಷ ಎರಡ್ ಸಾವಿರದ ಇಪ್ಪತ್ ಮೂರು ಇಪ್ಪತ್ನಾಲ್ಕಗಾಗಿ ತನ್ನ ಮೊದಲ ದ್ವೈವಾರ್ಷಿಕ ಹಣಕಾಸು ನೀತಿ ಹೇಳಿಕೆಯನ್ನು ಬಿಡುಗಡೆ ಮಾಡಿರುವಂತದ್ದು ಅಂದ್ರೆ ಭಾರತೀಯ ರಿಸರ್ವ್ ಬ್ಯಾಂಕ್ನ ಒಂದು ಪ್ರಮುಖ ಸಮಿತಿ ಯಾವ್ದಪ್ಪ ಅಂತಂದ್ರೆ ಮೊನಿಟರಿ ಪಾಲಿಸಿ ಕಮಿಟಿ ಅಂತ ನಾವು ಹೇಳ್ತಿವಿ ಮೊನಿಟರಿ ಪಾಲಿಸಿ ಕಮಿಟಿ ಪಾಲಿಸಿ ಕಮಿಟಿ ಅಂತ ಹೇಳ್ತೀವಿ ಈ ಕಮಿಟಿ ರೀಸೆಂಟ್ ಆಗಿ ಒಂದು ಮೀಟಿಂಗ್ ನಡೆದಿತ್ತು ಮೀಟಿಂಗ್ ಆದ ತಕ್ಷಣ ತನ್ನ ಏನ್ ಹೇಳಿಕೆಗಳನ್ನು ಬಿಡುಗಡೆ ಮಾಡಿರುವಂತದ್ದು ಆದ್ರೆ ಈ ಒಂದು ಹೇಳಿಕೆಯಲ್ಲಿ ಹಣಕಾಸು ನೀತಿ ಸಮಿತಿ ಏನ್ ಮಾಡಿದೆ ಯಾವುದೇ ದರವನ್ನು ಬದಲಾವಣೆ ಮಾಡಿಲ್ಲ ಆದ್ರೆ ಯಾವುದೇ ದರಗಳಂದ್ರೆ ಇಲ್ಲಿ ಏನು ರೆಪೋ ರೇಟ್ ಆಗಿರಬಹುದು ರಿವರ್ಸ್ ರೆಪೋ ರೇಟ್ ಆಗಿರ್ಬೋದು ಮಾರ್ಜಿನಲ್ ಸ್ಟ್ಯಾಂಡಿಂಗ್ ಫೆಸಿಲಿಟಿ ಆಗಿರಬಹುದು ಎಸ್ ಎಲ್ ಆರ್ ಆಗಿರ್ಬೋದು ಅಥವಾ ಸಿ ಎಲ್ ಆರ್ ಆಗಿರ್ಬೋದು ಈ ತರ ಏನು ಫೆಸಿಲಿಟಿಗಳ ಈ ಥರ ಏನು ಒಂದು ದರಗಳು ನೋಡ್ರಿ ಈ ದರಗಳನ್ನು ಯಾವುದೇ ಕಾರಣಕ್ಕೂ ಅದು ಬದಲಾವಣೆ ಮಾಡಿಲ್ಲ ಯಾಸ್ ಇಟ್ ಈಸ್ ಇಟ್ಟಿರುವಂಥದ್ದು ಆದ್ರೆ ಪ್ರಸ್ತುತ ಈ ಒಂದು ದರಗಳು ಎಷ್ಟಿದೆ ಇದರ ಬಗ್ಗೆ ನಮ್ಮ ಎಕ್ಸಾಮ್ ಕೇಳ್ಬೋದು ಪ್ರಶ್ನೆಗಳನ್ನು ಕೇಳಬಹುದು ಬಗ್ಗೆ ನಾವು ನೋಡ್ತಾ ಬಂದ ನೋಡ್ರಿ ಪ್ರಸ್ತುತವಾಗಿ ರೆಪೋ ದರ ಎಷ್ಟಿದೆ ಅಂದ್ರೆ ಸಿಕ್ಸ್ ಪಾಯಿಂಟ್ ಫಿಫ್ಟಿ ಪರ್ಸೆಂಟೇಜ್ ಇರುವಂಥದ್ದು ಬಹಳ ಇಂಪಾರ್ಟೆಂಟ್ ಆಯ್ತು ನೋಡ್ರಿ ಪ್ರಸ್ತುತವಾಗಿ ರೆಪೋ ದರ ಇರುವಂಥದ್ದು ಸಿಕ್ಸ್ ಪಾಯಿಂಟ್ ಫಿಫ್ಟಿ ಪರ್ಸೆಂಟೇಜ್

ಇನ್ನು ಮೀಸಲು ಅನುಪಾತಗಳು ಒಂದ್ಯಾವುದು ಯಾವ್ದು ಬರುತ್ತಪ್ಪ ಅಂತಂದ್ರೆ ನಗದು ಮೀಸಲು ಅನುಪಾತ ಅಂದ್ರೆ ಸಿ ಆರ್ ಸಿ ಆರ್ ಆರ್ ಅಂತ ಹೇಳ್ತಿದ್ರಿ ಸಿ ಆರ್ ಆರ್ ಸಿ ಆರ್ ಆರ್ ಕ್ಯಾಶ್ ರಿಸರ್ವ್ ರೇಷಿಯೋ ಅಂತ ಹೇಳ್ತೀವಿ ಇದು ಎಷ್ಟಿರುವುದೇ ಇದು ನಾಲ್ಕು ಪಾಯಿಂಟ್ ಫಿಫ್ಟಿ ಪರ್ಸೆಂಟೇಜ್ ಎಸ್ ಎಲ್ ಆರ್ ಸ್ಟ್ಯಾಟ್ಯೂಟರಿಯಲ್ ಲಿಕ್ವಿಡಿಟಿ ರೇಷಿಯೋ ಅಂತ ಹೇಳ್ತೀವಿ ನಾವು ಎಸ್ ಎಲ್ ಆರ್ ಇದು ಎಷ್ಟಿದೆ ಹದಿನೆಂಟು ಪರ್ಸೆಂಟೇಜ್ ಇರುವಂಥದ್ದು ಈ ಒಂದು ರೇಟ್ಗಳ ಮೇಲೆ ನಿಮಗೆ ಎಕ್ಸಾಮ್ ಅಲ್ಲಿ ಪ್ರಶ್ನೆಗಳನ್ನು ಕೇಳಬಹುದು ಇನ್ನ ಹಣಕಾಸು ನೀತಿ ಸಮಿತಿ ಅಂದ್ರೆ ಎಮ್ ಎಸ್ ಎಫ್ ಅಂತ ಹೇಳ್ತೀವಿ ಸಾರಿ ಎಮ್ ಪಿ ಸಿ ಅಂತ ಹೇಳ್ತೀವಿ ನಾವು ಸಿ ಮಾನಿಟರಿ ಪಾಲಿಸಿ ಕಮಿಟಿ ಅಂತ ಹೇಳ್ತೀವಿ ಇದರ ಬಗ್ಗೆ ನಾವು ಮಾತಾಡ್ತಾ ನೋಡ್ರಿ ಇದರ ಕಾಂಪೋಸಿಷನ್ ಒಟ್ಟು ಇದರಲ್ಲಿ ಸದಸ್ಯರ ಸಂಖ್ಯೆ ಎಷ್ಟು ಅಂದ್ರೆ ಆರ್ ಅಂತ ನಾವು ಹೇಳ್ತೀವಿ ಗವರ್ನರು ಈ ಒಂದು ಗವರ್ನರೇ ಇದರ ಒಂದು ಅಧ್ಯಕ್ಷತೆಯನ್ನು ವಹಿಸ್ಕೊಳ್ತಾರ ಇನ್ನು ಇದ್ದು ಯಾವಾಗ ಅಂದ್ರೆ ಎರಡ್ ಸಾವಿರದ ಹದಿನಾರಲ್ಲಿ ಇದನ್ನು ಸ್ಥಾಪನೆ ಮಾಡಲಾಯಿತು ಇದನ್ನು ಊರ್ಜಿತ್ ಪಟೇಲ್ ಸಮಿತಿಯ ಶಿಫಾರಸಿನ ಮೇರೆಗೆ ಸ್ಥಾಪನೆ ಮಾಡಲಾಗಿರ್ಬೋದು ಎರಡ್ ಸಾವಿರದ ಹದ್ನಾರಲ್ಲಿ ಈ ಒಂದು ಕಮಿಟಿ ಇತ್ತು ಯಾವ್ದಪ್ಪ ಅಂತಂದ್ರೆ ಊರ್ಜಿತ್ ಪಟೇಲ್ ಕಮಿಟಿ ಆ ಒಂದು ಕಮಿಟಿಯ ರೆಕಮೆಂಡೇಶನ್ ಆಧಾರದ ಮೇಲೆ ಹಣಕಾಸು ನೀತಿ ಸಮಿತಿಯನ್ನು ಸ್ಥಾಪನೆ ಮಾಡಲಾಗಿರುವಂಥದ್ದು ಹಾಗಾದರೆ ಈ ಒಂದು ಸಮಿತಿಯ ಪ್ರಮುಖ ಕೆಲಸ ಏನು ವಾನಿಟರಿ ಪಾಲಿಸಿಯ ಕಮಿಟಿ ಪ್ರಮುಖ ಕೆಲಸ ಏನಂದ್ರೆ ಹಣಕಾಸು ನೀತಿಯನ್ನು ರೂಪಿಸಿರುವಂಥದ್ದು ಬಹಳ ಇಂಪಾರ್ಟೆಂಟ್ ಆಗುತ್ತೆ ನೋಡ್ರಿ ಹಣಕಾಸು ನೀತಿಯನ್ನು ರೂಪಿಸುವುದೇ ಅಂದ್ರೆ ಆರ್ ಬಿ ಐ ಅಂತ ನಾವು ಹೇಳ್ತೀವಿ ಇನ್ನು ಹಣಕಾಸು ನೀತಿಯ ಪ್ರಮುಖ ಉದ್ದೇಶ ಏನಂದ್ರೆ ಹಣದುಬ್ಬರವನ್ನು ನಿಯಂತ್ರಿಸಿ ನಿಯಂತ್ರಿಸಿ ಸ್ಥಿರತೆಯ ಆರ್ಥಿಕ ಬೆಳವಣಿಗೆಯನ್ನು ಕಾಪಾಡುವಂಥದ್ದು ಇದರ ಪ್ರಮುಖ ಉದ್ದೇಶ ಹಣ ದುಬ್ಬರ ಕಂಟ್ರೋಲ್ ಮಾಡುವಂಥದ್ದು ಅಂತ ನಾವು ಹೇಳ್ತೀವಿ ನೆಕ್ಸ್ಟ್ ನೋಡ್ತಾ ನೆಕ್ಸ್ಟ್ ಪ್ರಶ್ನೆ ಏನಂತಂದ್ರ ಫಿಫಾ ರ್ಯಾಂಕಿಂಗ್ ಪಟ್ಟಿಯಲ್ಲಿ ಭಾರತ ಫುಟ್ಬಾಲ್ ತಂಡ ಎಷ್ಟನೇ ಸ್ಥಾನ ಪಡೆದುಕೊಂಡಿದೆ ಅಂತ ಪ್ರಶ್ನೆ ಕೇಳಿದ್ದಾರೆ ಇದಕ್ಕೆ ಸರಿಯಾದ ಉತ್ತರ ಮೂರನೇ ಆಪ್ಷನು ನೂರ ಒಂದನೇ ಸ್ಥಾನ ಪಡೆದಿರುವಂತದ್ದು ನೋಡ್ರಿ ಭಾರತ ಇಲ್ಲಿವರೆಗೆ ಗರಿಷ್ಠ ಸಾಧನೆ ಅಂದ್ರೆ ತೊಂಬತ್ನಾಲ್ಕ ಅಂತ ಹೇಳ್ತೀವಿ ಆದ್ರೆ ತೊಂಬತ್ನಾಲ್ಕು ಏನಲ್ಲಿ ಭಾರತ ಪಡೆದಿರುವಂಥ ಒಂದು ತೊಂಬತ್ತ ನಾಲ್ಕನೇ ಸ್ಥಾನ ಇಲ್ಲಿವರೆಗೆ ಗರಿಷ್ಠ ಸ್ಥಾನ ಭಾರತಕ್ಕೆ ಇದು ಒಂದು ಸಾಧನೆಯ ಸಾಧನೆಯ ಒಂದು ಎಣತ್ತರ ಸ್ಥಾನ ಅಂತ ಹೇಳ್ತೀವಿ ಈಗ ಪ್ರಸ್ತುತವಾಗಿ ಭಾರತ ಎಷ್ಟನೇ ಸ್ಥಾನ ಪಡೆದಿದೆ ನೂರ ಒಂದನೇ ಸ್ಥಾನವನ್ನು ಪಡೆದಿರುವಂಥದ್ದು ಅರ್ಜೆಂಟೀನಾ ತಂಡ ಅರ್ಜೆಂಟೀನಾ ತಂಡ ಇದರಲ್ಲಿ ಮೊದಲ ಸ್ಥಾನ ಪಡೆದಿರುವಂಥದ್ದು ಅರ್ಜೆಂಟೀನಾ ತಂಡ ಮೊದಲ ಸ್ಥಾನ ಇನ್ನು ಫ್ರಾನ್ಸ್ ತಂಡ ಇದರಲ್ಲಿ ಎರಡನೇ ಸ್ಥಾನ ಪಡೆದಿರುವಂಥದ್ದು ಇನ್ನು ಬೆಲ್ಜಿಯಂ ಬೆಲ್ಜಿಯಂ ತಂಡ ಇದರಲ್ಲಿ ಮೂರನೇ ಸ್ಥಾನವನ್ನು ಪಡೆದಿರುವಂಥದ್ದು ಒಟ್ಟಾರೆಯಾಗಿ ಭಾರತ ಎಷ್ಟನೇ ಸ್ಥಾನ ಪಡೆದಿದೆ ನೂರ ಒಂದನೇ ಸ್ಥಾನ ಪಡೆ ಪಡೆದಿದೆ ಕಳೆದ ವರ್ಷ ಭಾರತ ನೂರ ಆರನೇ ಸ್ಥಾನ ಪಡೆದಿರುವಂಥದ್ದು ಎಸ್ ಇದರ ಬಗ್ಗೆ ನಾವು ಡಿಸ್ಕಶನ್ ಮಾಡ್ತೋಗೋಣ ನೋಡ್ರಿ ಭಾರತ ಫುಟ್ಬಾಲ್ ತಂಡ ಫಿಫಾ ರ್ಯಾಂಕಿಂಗ್ ಪಟ್ಟಿಯಲ್ಲಿ ನೂರ ಒಂದನೇ ಸ್ಥಾನ ಪಡೆದುಕೊಂಡಿರುವಂಥದ್ದು ಕಳೆದ ಈ ಒಂದು ಹಿಂದಿನ ಪಟ್ಟಿಯಲ್ಲಿ ಭಾರತ ನೂರನೇ ನೂರ ಆರನೇ ಸ್ಥಾನದಲ್ಲಿರುವಂಥದ್ದು ಈಗ ಪ್ರಸ್ತುತವಾಗಿ ಐದು ಸ್ಥಾನವನ್ನು ಇಂಪ್ರೂವ್ಮೆಂಟ್ ಆಗಿರುವಂಥದ್ದು ದೀಪ ಈ ವರ್ಷ ಬಿಡುಗಡೆಗೊಳಿಸಿದ ಮೊದಲ ಪಟ್ಟಿ ಇದು ಭಾರತವು ಇದೀಗ ನ್ಯೂಜಿಲೆಂಡ್ ಗಿಂತ ನ್ಯೂಜಿಲೆಂಡ್ ಗಿಂತ ಒಂದು ಸ್ಥಾನ ಕೆಳಗಿರುವಂಥದು ಇನ್ನು ಕಿನ್ನಾಗಿಂತ ಒಂದು ಸ್ಥಾನ ಮೇಲ್ಗಡೆ ಇರುವಂಥದ್ದು ಪಟ್ಟಿಯಲ್ಲಿ ನಂತರದಲ್ಲಿ ಏಷ್ಯಾದ ನಲವತ್ತಾರು ತಂಡಗಳಲ್ಲಿ ಭಾರತ ಹತ್ತೊಂಬತ್ತನೇ ಸ್ಥಾನವನ್ನು ಪಡೆದಿರುವಂಥದ್ದು ಒಟ್ಟಾರೆಯಾಗಿ ನೂರ ಒಂದನೇ ಸ್ಥಾನ ವರ್ಲ್ಡ್ ಅಲ್ಲಿ ಇನ್ನು ಏಷ್ಯಾ ಕನ್ಸಿಡರ್ ಮಾಡಿದ್ರ ಇದರಲ್ಲಿ ನಲವತ್ತಾರು ತಂಡಗಳಲ್ಲಿ ಭಾರತ ಹತ್ತೊಂಬತ್ತನೇ ಸ್ಥಾನ ಪಡೆದಿರುವಂಥದ್ದು ದಿಪಾ ರ್ಯಾಂಕಿಂಗ್ ನಲ್ಲಿ ಭಾರತ ತಂಡ ಪಡೆದ ಅತ್ಯುತ್ತಮ ಸ್ಥಾನ ಯಾವುದಂದ್ರೆ ತೊಂಬತ್ನಾಲ್ಕು ಅಂತ ಈಗ ನಾನು ಹೇಳಿದ್ದೀನಿ ಇದು ಯಾವಾಗ ಪಡೆದಿತ್ತು ಅಂದ್ರೆ ಸಾವಿರದ ಒಂಬೈನೂರ ತೊಂಬತ್ತಾರಲ್ಲಿ ಪಡೆದಿರುವಂಥದ್ದು ಆ ಸಾಧನೆಯು ಇನ್ನೂ ಗರಿಷ್ಠ ಮಟ್ಟವಾಗಿರುವಂಥದ್ದು ಭಾರತಕ್ಕ ವಿಶ್ವ ಚಾಂಪಿಯನ್ ಅರ್ಜೆಂಟೀನಾ ತಂಡ ಆರು ವರ್ಷಗಳ ಬಳಿಕ ರ್ಯಾಂಕಿಂಗ್ ಪಟ್ಟಿಯಲ್ಲಿ ಅಗ್ರಸ್ಥಾನ ಸ್ಥಾನಕ್ಕೇರಿರುವಂಥದ್ದು ಇನ್ನು ಫ್ರಾನ್ಸ್ ಎರಡನೇ ಸ್ಥಾನ ಪಡೆದಿರುವಂಥದ್ದು ಇನ್ನು ಬ್ರೆಜಿಲ್ ಮೂರನೇ ಸ್ಥಾನ ನೋಡರಲ್ಲಿ ಬೆಲ್ಜಿಯಂ ನಾಲ್ಕನೇ ಸ್ಥಾನವನ್ನು ಪಡೆದಿರುವಂಥದ್ದು ಒಟ್ಟಾರೆ ಆರ್ಡ್ರೋಸು ಮೊದಲ ಸ್ಥಾನದಲ್ಲಿರುವಂತೂ ಅರ್ಜೆಂಟೈನಾ ಏನ ಎರಡನೇ ಸ್ಥಾನದಲ್ಲಿರುವಂತದ್ದು ಬ್ರೆಜಿಲ್ ಏನ ಮೂರನೇ ಸಾರಿ ಎರಡನೇ ಸ್ಥಾನದಲ್ಲಿರುವಂತದ್ದು ಫ್ರಾನ್ಸ್ ಎರಡನೇ ಸ್ಥಾನದಲ್ಲಿ ಫ್ರಾನ್ಸು ಮೂರನೇ ಸ್ಥಾನದಲ್ಲಿ ಬ್ರೆಜಿಲು ನಾಲ್ಕನೇ ಸ್ಥಾನದಲ್ಲಿ ಆದರೆ ಆ ಬೆಲ್ಜಿಯಮು ಭಾರತ ಸ್ಥಾನ ಎಷ್ಟಂದ್ರೆ ನೂರ ಒಂದು ಅಂತ ನಾವು ಹೇಳ್ತೀವಿ ಎಸ್ ನೋಡ್ರಿ ನೆಕ್ಸ್ಟ್ ನೋಡ್ತಾ ಹೋಗೋಣ ನೆಕ್ಸ್ಟ್ ಪ್ರಶ್ನೆ ಏನೈತಿ ಇತ್ತೀಚೆಗೆ ಏಷ್ಯಾದ ನಂಬರ್ ಒನ್ ಶ್ರೀಮಂತ ವ್ಯಕ್ತಿಯಾಗಿ ಹೊರಹೊಮ್ಮಿದವರು ಯಾರು ಅಂತ ಪ್ರಶ್ನೆ ಕೇಳಿದ್ದಾರೆ ಇದಕ್ಕೆ ಸರಿಯಾದ ಉತ್ತರ ಎರಡನೇ ಆಪ್ಷನ್ ಮುಖೇಶ್ ಅಂಬಾನಿ ಆದರೆ ಈ ಒಂದು ಪ್ರಶ್ನೆ ಯಾಕೆ ಕೇಳಲಾಗಿದ್ದಾರ ನಿಮ್ಮ ನ್ಯೂಸ್ ಪೇಪರ್ ಆರ್ಟಿಕಲ್ ಕಾಣಿಸಿಕೊಂಡಿದ್ದು ನೋಡಿ ವಿಶ್ವ ಶ್ರೀಮಂತರ ಪಟ್ಟಿ ಅಂಬಾನಿ ನಂಬರ್ ಒಂಬತ್ತು ಅದಾನಿ ಇಪ್ಪತ್ತೇಳನೇ ಸ್ಥಾನಕ್ಕೆ ಅಂತ ಆರ್ಟಿಕಲ್ ನ್ಯೂಸ್ ಪೇಪರ್ ಅಲ್ಲಿ ಕಾಣಿಸಿಕೊಂಡಿತ್ತು ಎಸ್ ಇದ್ರ ಬಗ್ಗೆನೂ ಕೂಡ ನಾವು ಡಿಸ್ಕಷನ್ ಮಾಡ್ತಾ ಹೋಗೋಣ ನೋಡ್ರಿ ಎರಡ್ ಸಾವಿರದ ಇಪ್ಪತ್ತ್ ಮೂರರ ಫೋರ್ಬ್ಸ್ ಶ್ರೀಮಂತರ ಪಟ್ಟಿಯನ್ನು ಬಿಡುಗಡೆ ಮಾಡಲಾಗಿರುವಂಥದ್ದು ಈ ಪಟ್ಟಿಯಲ್ಲಿ ಮುಖೇಶ್ ಅಂಬಾನಿ ಅವರು ಆ ಜಗತ್ತಿನಲ್ಲಿ ಒಂಬತ್ತನೇ ಸ್ಥಾನ ಪಡೆದರೆ ಇನ್ನು ಗೌತಮ್ ಅದಾನಿ ಅವರು ಇಪ್ಪತ್ನಾಲ್ಕನೇ ಸ್ಥಾನವನ್ನು ಪಡೆದಿರುವಂಥದ್ದು ಇಲ್ಲಿ ಒಂದು ಏನು ಆ ಸಂಗತಿ ವಿಶಿಷ್ಟತೆ ಏನಂದ್ರೆ ಮುಖೇಶ್ ಅಂಬಾನಿ ಅವರು ವರ್ಲ್ಡ್ ಅಲ್ಲಿ ಒಂಬತ್ತನೇ ಸ್ಥಾನವನ್ನು ಪಡೆದರೂ ಕೂಡ ಭಾರತ ಮತ್ತು ಏಷ್ಯಾದಲ್ಲಿ ನಂಬರ್ ಒನ್ ಶ್ರೀಮಂತ ವ್ಯಕ್ತಿಯಾಗಿ ಹೊರಹೊಮ್ಮಿರುವಂತದ್ದು ಪಟ್ಟಿಯಲ್ಲಿ ರಿಲಯನ್ಸ್ ಇಂಡಸ್ಟ್ರೀಸ್ನ ಅಧ್ಯಕ್ಷ ಮತ್ತು ವ್ಯವಸ್ಥಾಪಕ ನಿರ್ದೇಶಕರಾದಂಥ ಮುಖೇಶ್ ಅಂಬಾನಿ ಅವರು ಒಂಬತ್ತನೇ ಸ್ಥಾನ ಪಡೆದಿದ್ದಾರೆ ಇನ್ನು ಅದಾನಿ ಸಮೂಹದ ಗೌತಮ್ ಅದಾನಿ ಅವರು ಇಪ್ಪತ್ನಾಲ್ಕನೇ ಸ್ಥಾನವನ್ನು ಪಡೆದಿರುವಂಥದ್ದು ಸತತ ಎರಡನೇ ವರ್ಷ ವರ್ಷವರೆಗೆ ಟಾಪ್ ಹತ್ತರ ಪಟ್ಟಿಯಲ್ಲಿ ಮುಖೇಶ್ ಅಂಬಾನಿ ಸ್ಥಾನ ಪಡೆದಿರುವಂಥದ್ದು ಅಂದರೆ ಸತತ ಎರಡನೇ ವರ್ಷ ಹತ್ತರ ಒಳಗಾಗಿ ಸ್ಥಾನ ಪಡೆದವರು ಯಾರ ಮುಖೇಶ್ ಅಂಬಾನಿ ಅಂತ ಹೇಳ್ತೀವಿ ಏನೋ ಮುಖೇಶ್ ಅಂಬಾನಿ ಭಾರತದ ಮತ್ತು ಏಷ್ಯಾದ ನಂಬರ್ ಒನ್ ಶ್ರೀಮಂತ ವ್ಯಕ್ತಿಯಾಗಿ ಹೊರಹೊಮ್ಮಿರುವಂತದ್ದು ಏನೋ ಪ್ರಸ್ತುತ ಜಗತ್ತಿನ ಶ್ರೀಮಂತರ ಪಟ್ಟಿಯಲ್ಲಿ ಅಗ್ರ ಯಾರಪ್ಪ ಅಂದ್ರೆ ಬರ್ನಾಲ್ಡ್ ಅಂತ ನಾವು ಪ್ರಿವಿಯಸ್ ವಿಡಿಯೋದಲ್ಲಿ ಡಿಸ್ಕಷನ್ ಮಾಡಿದೀವಿ ಇನ್ನು ಎರಡನೇ ಸ್ಥಾನದಲ್ಲಿ ಎಲಾನ ಮಸ್ಕು ಏನೋ ಮೂರನೇ ಸ್ಥಾನದಲ್ಲಿ ಜಿಪ್ ಬೆಜುಸ್ ಅಂತ ನಾವು ಹೇಳ್ತೀವಿ ನೋಡ್ರಿ ನೆಕ್ಸ್ಟ್ ಪ್ರಶ್ನೆ ನೋಡ್ತಾ ಹೋಗೋಣ ನೋಡ್ರಿ ನೆಕ್ಸ್ಟ್ ಪ್ರಶ್ನೆ ಬಹಳ ಇಂಪಾರ್ಟೆಂಟ್ ಆಗುತ್ತೆ ಏನ್ ಪ್ರಶ್ನೆ ಹೇಳ್ತೀ ಅಂದ್ರ ಎರಡ್ ಸಾವಿರದ ಇಪ್ಪತ್ತೆರಡು ಇಪ್ಪತ್ ಮೂರ ವಿತ್ತ ವರ್ಷದಲ್ಲಿ ಜಿಐ ಟ್ಯಾಗ್ ಪಡೆದ ಉತ್ಪನ್ನಗಳ ಪಟ್ಟಿಯಲ್ಲಿ ಅಗ್ರಸ್ಥಾನ ಪಡೆದ ರಾಜ್ಯ ಯಾವುದು ಅಂತ ಪ್ರಶ್ನೆ ಕೇಳಿದ್ದಾರೆ ಇದಕ್ಕೆ ಸರಿಯಾದ ಉತ್ತರ ಮೊದಲನೇ ಆಪ್ಷನ್ ಕೇರಳ ಇದರ ಬಗ್ಗೆ ನಾವು ಡಿಸ್ಕಶನ್ ಮಾಡ್ತಾ ಹೋಗೋಣ ನೋಡ್ರಿ ನೋಡ್ರಿ ಜಿಐ ಟ್ಯಾಗ್ ಜಿಐ ಟ್ಯಾಗ್ ಮಾನ್ಯತೆ ಆಯ್ಕೆ ಆಗಿರುವಂತದ್ದು ಅಂದ್ರೆ ಎರಡ್ ಸಾವಿರದ ಇಪ್ಪತ್ತೆರಡು ಇಪ್ಪತ್ತ್ ಮೂರರ ಒಂದು ವಿತ್ತ ವರ್ಷದಲ್ಲಿ ಆ ರಿಜಿಸ್ಟ್ರಿ ಏನ್ ಮಾಡಿರುವಂಥದ್ದು ಜಿ ಎ ಟ್ಯಾಗ್ ರಿಜಿಸ್ಟ್ರಿ ರೀಸೆಂಟ್ ಆಗಿ ಒಂದು ದತ್ತಾಂಶವನ್ನು ಬಿಡುಗಡೆ ಮಾಡಿರುವಂಥದ್ದು ಆ ದತ್ತಾಂಶದಲ್ಲಿ ಕೇರಳ ಏನು ಮಾಡಿದರೆ ಟಾಪ್ ಸ್ಥಾನವನ್ನು ಪಡೆದಿರುವಂಥದ್ದು ಒಟ್ಟರಾಗಿ ನ್ಯೂ ಫ್ಯಾಕ್ಟ್ರಿ ಏನು ತಲೆ ಇರ್ಬೇಕಂದ್ರೆ ಎರಡು ಸಾವಿರದ ಇಪ್ಪತ್ತೆರಡು ಇಪ್ಪತ್ತ್ ಮೂರನೇ ವರ್ಷದಲ್ಲಿ ಅಂದ್ರೆ ಹಣಕಾಸು ವರ್ಷದಲ್ಲಿ ಅತಿ ಹೆಚ್ಚು ಜಿ ಎ ಟ್ಯಾಗ್ ಅನ್ನು ಪಡೆದಿರುವಂಥ ರಾಜ್ಯಗಳ ಪಟ್ಟಿಯಲ್ಲಿ ಕೇರಳ ಟಾಪ್ ಸ್ಥಾನವನ್ನು ಪಡೆದಿರುವಂಥದ್ದು ಇನ್ನು ಯಾವ ಒಂದು ಉತ್ಪನ್ನಗಳು ಯಾವ ರಾಜ್ಯದ ಉತ್ಪನ್ನಗಳನ್ನು ಜಿ ಆರ್ ಟ್ಯಾಗ್ ಮಾನ್ಯತೆಗೆ ಆಯ್ಕೆ ಮಾಡಲಾಗಿದೆ ಅಂದರೆ ಜಿ ಆರ್ ಟ್ಯಾಗ್ ಮಾನ್ಯತೆ ಪಡೆರುವಂತಹ ಆ ಯಾವ ರಾಜ್ಯದ ಉತ್ಪನ್ನಗಳು ನಮ್ಮ ಎಕ್ಸಾಮ್ ಅಲ್ಲಿ ಪ್ರಶ್ನೆಗಳನ್ನು ಕೇಳಬಹುದು ನೋಡ್ರಿ ಮೊದಲನೇದಾಗಿ ಕೇರಳದಲ್ಲಿ ಹಲವಾರು ಉತ್ಪನ್ನಗಳನ್ನು ಈ ಒಂದು ಜಿ ಆರ್ ಟ್ಯಾಗ್ ಗೆ ಆಯ್ಕೆ ಮಾಡಲಾಗಿರುವಂಥದ್ದು ಫಾರ್ ಎಕ್ಸಾಂಪಲ್ ಯಾವ್ದಪ್ಪ ಅಂದ್ರೆ ಅಟ್ಟಪಾಡಿಯ ಕೊಂಬ ಅವರ್ ಬೀನ್ಸ್ ಆಗಿರ್ಬೋದು ಅಟ್ಟಪಾಡಿ ತುವರ್ ಕೆಂಪು ಬೇಳೆ ಆಗಿರ್ಬೋದು ಇನ್ನು ವನಾಟುಕರ್ ಎಳ್ಳು ಇನ್ನು ಕುಂತಲೂರು ಆ ವಟವಾಡ ಬೆಳ್ಳು ತುಳ್ಳಿ ಅನ್ನ ಅನ್ನೋದು ಒಂದು ಬೆಳ್ಳುಳ್ಳಿ ಹಾಗೂ ಕೊಡಂಗಲ್ಲೂರು ಪೆಟ್ಟು ಬೆಳ್ಳಿ ಅನ್ನೋದು ಒಂದು ಸೌತೆಕಾಯಿ ಈ ತರ ಉತ್ಪನ್ನಗಳು ಏನ್ ಮಾಡಿದರೆ ಜಿ ಟ್ಯಾಗ್ ಟ್ಯಾಗಕ್ಕೆ ಆಯ್ಕೆ ಮಾಡಿರುವಂಥದ್ದು ಇವೆಲ್ಲವೂ ಕೂಡ ಕೇರಳದಿಂದ ಬೆಳೆಯುವಂಥ ವಸ್ತುಗಳಂತ ಹೇಳ್ತೀವಿ ಅಥವಾ ಉತ್ಪನ್ನಗಳಂತ ಹೇಳ್ತೀವಿ ಇನ್ನು ಬಿಹಾರದ ಮಿಥಿಲ ಮುಕ್ ಮಖ ನೋಡ್ರಿ ಫಾಕ್ಸ್ ಕೈ ಅಂತ ಹೇಳ್ತೀವಿ ಇದನ್ನು ಕೂಡ ಜಿ ಆ ಟ್ಯಾಗ ಆಯ್ಕೆ ಮಾಡಲಾಗಿರುವಂಥದ್ದು ಇನ್ನು ಮಹಾರಾಷ್ಟ್ರದ ಬಿಳಿ ನೀರುಳ್ಳಿ ಇದನ್ನು ಕೂಡ ಇನ್ನು ತೆಲಂಗಾಣದ ಅವರೇ ಸ್ಥಳೀಯ ಪ್ರಭೆಯದಾಗಿರುವಂಥ ತಂದೂರು ಕೆಂಪು ಅವರೆ ಇದನ್ನು ಕೂಡ ಆಯ್ಕೆ ಮಾಡಿರುವಂಥದ್ದು ಇನ್ನು ಲಡಾಖ್ನ ಲಡಾಖ್ ರಕ್ಟೆಸ್ ಕರ್ಪು ಅನ್ನೋದು ಇದನ್ನು ಕೂಡ ಇನ್ನು ಅಸ್ಸಾಂನ ಗಮೋಸ ಕರಕುಶಲ ನೋಡ್ರಿ ಇವೆಲ್ಲ ವಸ್ತುಗಳನ್ನು ಜಿ ಆ ಟ್ಯಾಗ್ಗೆ ಆಯ್ಕೆ ಮಾಡಲಾಗಿರುವಂಥದ್ದು ಇವುಗಳೆಲ್ಲವೂ ಕೂಡ ನಿಮ್ಮ ಎಕ್ಸಾಮ್ ಗೆ ಬಹಳ ಇಂಪಾರ್ಟೆಂಟ್ ಆಗುತ್ತೆ ಮುಂಬರಲಿರುವಂತಹ ಎಕ್ಸಾಮ್ಗಳಲ್ಲಿ ಇವುಗಳ ಬಗ್ಗೆ ಪ್ರಶ್ನೆಗಳನ್ನು ಕೇಳಬಹುದು ಇನ್ನು ಜಿ ಐ ಟ್ಯಾಗ್ ಬಗ್ಗೆ ನಾವು ಪ್ರಿವಿಯಸ್ ವಿಡಿಯೋದಲ್ಲಿ ಅಂದರೆ ಬರೀ ಏಷ್ಯಾಡ ಮಾವಿನ ಹಣ್ಣಿಗೆ ಜಿಯೋ ಟ್ಯಾಗ್ ಪಡೆದು ಸಿಕ್ಕಿದೆ ಅಂತ ಪ್ರಿವಿಯಸ್ ವಿಡಿಯೋದಲ್ಲಿ ನಾವು ಡಿಸ್ಕಷನ್ ಮಾಡಿದೀವಿ ಅದರಲ್ಲಿ ನಾವು ಜಿ ಆ ಟ್ಯಾಗ್ ಯಾರು ಕೊಡ್ತಾರ ಜಿಯೋ ಟ್ಯಾಗ್ ಅಂದ್ರೆ ಏನು ಜಿ ಆ ಟ್ಯಾಗ್ ಯಾಕೆ ಕೊಡ್ತಾರ ಜಿ ಆ ಟ್ಯಾಗ್ ಏನು ಇಂಡಿಕೇಟ್ ಮಾಡುತ್ತೆ ಯಾವುದೇ ಒಂದು ಉತ್ಪನ್ನಕ್ಕೆ ನಾವು ಜಿಯೋ ಟ್ಯಾಗ್ ಕೊಟ್ಟಿದ್ರೆ ಅದು ಏನು ಇಂಡಿಕೇಟ್ ಮಾಡುತ್ತೆ ಅದ್ರ ಬಗ್ಗೆ ಸವಿಸ್ತಾರವಾಗಿ ನಾವು ಪ್ರಿವಿಯಸ್ ವಿಡಿಯೋದಲ್ಲಿ ಮಾಡಿದ್ದೀವಿ ಮಾಡಿದೀವಿ ನೋಡ್ರಿ ನೆಕ್ಸ್ಟ್ ನೋಡ್ತಾ ನೆಕ್ಸ್ಟ್ ಒನ್ ಅನ್ಸ್ ಕೊಟ್ಟಿದ್ರೆ ಮೊದಲೇ ಪ್ರಶ್ನೆ ಏನು ಕೇಳಿದಾರ ಕೆನ್ಬೀಸ್ ಅನ್ನು ಬೆಳೆಯಲು ಅನುಮೋದನೆ ನೀಡಿದ ಮೊದಲ ರಾಜ್ಯ ಯಾವುದು ಅಂತ ಪ್ರಶ್ನೆ ಕೇಳಿದಾರೆ ಇದಕ್ಕೆ ಸರಿಯಾದ ಉತ್ತರ ಉತ್ತರಾಖಂಡು ಇನ್ನು ಜಗತ್ತಿನ ಅತಿ ದೊಡ್ಡ ನೇವಿ ಯಾವ ದೇಶ ಹೊಂದಿದೆ ಅಂತ ಪ್ರಶ್ನೆ ಕೇಳಿದರೆ ಇದಕ್ಕೆ ಸರಿಯಾದ ಉತ್ತರ ಚೀನಾ ನೆಕ್ಸ್ಟ್ ಪ್ರಶ್ನೆ ನೋಡ್ರಿ ಏನ್ ಹೇಳ್ತಿದೆ ಯಾವ ರಾಜ್ಯದಲ್ಲಿ ಗುರುತ್ವಾಕರ್ಷಣ ಅಲೆ ಅಬ್ಸರ್ವೇಟರಿ ಸ್ಥಾಪಿಸಲಾಗುತ್ತಿದೆ ಅಂತ ಪ್ರಶ್ನೆ ಕೇಳಿದರೆ ಇದಕ್ಕೆ ಸರಿಯಾದ ಉತ್ತರ ಮಹಾರಾಷ್ಟ್ರ ಇನ್ನ ಸಿರಿಯಾದ ರಾಜಧಾನಿ ಯಾವುದು ಅಂತ ಪ್ರಶ್ನೆ ಕೇಳಿದರೆ ಇದಕ್ಕೆ ಸರಿಯಾದ ಉತ್ತರ ಡೆಮಾಸ್ಕಸ್ ಸ್ನೇಹಿತರೆ ಇಲ್ಲಿಗೆ ಒಂದು ಉಡಿ ಮುಗಿಸೋಣ ಮತ್ತೆ ಮುಂದಿನಲ್ಲಿ ಭೇಟಿ ಭೇಟಿಯಾಗೋಣ ಅದರ ಕೇರ್ ಬೈ ಬಾಯ್